ಡಯಾಲಿಸಿಸ್ ಸೆಂಟರ್ ಆಗಬೇಕು ಅಂತ ಬಾರಿ ನಾನು ಕೂಡ ಅದರ ಹಿಂದೆ ತುಂಬಾ ವಿಚಾರಗಳನ್ನು ಮಾತಾಡ್ತಾ ಇದ್ದೆ ಇಲ್ಲಿ ಸುಮಾರು 120ರಿಂದ ಮೇಲ್ಪಟ್ಟು ಪೇಷಂಟ್ಗಳು ಡಯಾಲಿಸಿಸ್ಗಾಗಿ ಕಾಯ್ತಾ ಇದ್ದದನ್ನು ನೋಡ್ತಾ ಇದ್ದೆ ಪ್ರತಿದಿನ ಪುತ್ತೂರಿನಲ್ಲಿ ಒಂದಲ್ಲ ಒಂದು ವಿಚಾರದಲ್ಲಿ ಬರ್ತಾ ಇರೋದು ಕಿಡ್ನಿ ಫೇಲ್ಯರ್ ಆದವರಿಗೆ ತೊಂದರೆ ಆಗುವಂತ ವಿಚಾರ ಅದನ್ನು ಯಾವ ರೀತಿಗಳಲ್ಲಿಯೂ ನಾವು ಬಹುಶಃ ಇಷ್ಟು ವರ್ಷಗಳಲ್ಲಿ ಅವರ ವಿಚಾರಕ್ಕೆ ಸ್ಪಂದಿಸುವಂತಹ ಕೆಲಸಗಳಲ್ಲಿ ನಾವು ಹಿಂದೆ ಬಿದ್ದಿದ್ದೀವಿ ಅಂತ ಹೇಳಲಿಕ್ಕೆ ನಾನು ಇಚ್ಛಪಡ್ತೀನಿ. ಯಾಕಂತ ಹೇಳಿದ್ರೆ ಸುಮಾರು 3-4 ವರ್ಷದಿಂದ ಪ್ರತಿ ಬಡವರು ಬಂದು ಒಂದು ಡಯಾಲಿಸಿಸ್ಗೆ 1,450 ರೂಪಾಯಿ 1,500 ರೂಪಾಯಿ ಕೊಟ್ಟು ಪ್ರೈವೇಟ್ ಆಸ್ಪತ್ರೆಗಳಲ್ಲಿ ಡಯಾಲಿಸಿಸ್ ಮಾಡುವ ಕಷ್ಟವನ್ನು ನಾವು ನೋಡಿದ್ದೀವಿ. ಕೆಲವರು ಬಂದು ಊಟಕ್ಕಿಲ್ಲ ಅಂತಾದ್ರೂ ಅವರಿಗೆ ಡಯಾಲಿಸಿಸ್ ಮಾಡುವ ಅಗತ್ಯ ಶನಿವಾರ ಅವರಿಗೆ ಬರ್ತಿತ್ತು. ಒಂದು ದಿವಸ ಒಬ್ಬ ಒಳ್ಳೆ ಹುಡುಗರ ನಂತರ ಬಂದಿದ್ದ, ಗಟ್ಟಿಮುಟ್ಟಾಗಿ ಒಂದು ಒಳ್ಳೆ ಹುಡುಗ ನಂತರ ಬಂದಿದ್ದ ನಮ್ಮ ಟ್ರಸ್ಟಿಗೆ ಬಂದು ನನಗೆ 1,500 ರೂಪಾಯಿ ಕೊಡಬೇಕು ಅಂತ ನನ್ನ ಹತ್ರ ವಿನಂತಿ ಮಾಡಿದೆ. ನಾನು ಹೇಳಿದೆ, ನಿನಗೆ ದೇವರು ಎಲ್ಲ ಕೊಟ್ಟಿದ್ದಾನೆ ಮರೆ, ಕಣ್ಣು ಕೈ ಕಾಲು ಎಲ್ಲ ಗಟ್ಟಿಮುಟ್ಟಾಗಿ ನೀನು ಇದೆಯಾ, ನಿನಗೆ 1,500 ರೂಪಾಯಿ ಏನಕ್ಕೆ ಅಂತ ಪ್ರಶ್ನೆ ಮಾಡಿದೆ. ಆಗ ಅವನು ಹೇಳಿದ, ಸರ್ ನನ್ನ ತಾಯಿಗೆ 2 ಕಿಡ್ನಿ ಫೇಲ್ಯರ್ ಆಗಿದೆ, 4 ವರ್ಷ ಆಯಿತು. ನನಗೆ 2 ಕಿಡ್ನಿ ಫೇಲ್ಯರ್ ಆಗಿದೆ, 3 ವರ್ಷ ಆಯಿತು. ನಾನು ಪೇಂಟಿದ ಕೆಲಸ ಮಾಡ್ತೇನೆ, ನನಗೆ ವಾರದಲ್ಲಿ 3 ದಿವಸ ಕೆಲಸ ಮಾಡಲಿಕ್ಕೆ ಆಗಲಿಲ್ಲ, ಅದಕ್ಕಿಂತ ಜಾಸ್ತಿ ಮಾಡೋಕ್ಕಾಗಲ್ಲ. ಏನು ಅದರಲ್ಲಿ ದಿವಸಕ್ಕೆ ನನಗೆ 800 ರೂಪಾಯಿ ಸಂಬಳ ಕೊಡ್ತಾರೆ, ಅದರಲ್ಲಿ ನಾನು ನನ್ನ ತಾಯಿಯ 2 ಡಯಾಲಿಸಿಸನ್ನು ಈ ವಾರ ಮಾಡಿದ್ದೀನಿ, 3 ಇಲ್ಲಾಂದ್ರೆ 4 ಮಾಡೋದ್ರಲ್ಲಿ 2 ಮಾಡಿಸಿದ್ದೀನಿ. ನನಗೆ 1 ಡಯಾಲಿಸಿಸ್ ಆದರೂ ಮಾಡದಿದ್ರೆ ನನಗೆ ನೆಕ್ಸ್ಟ್ ವೀಕಲ್ಲಿ ಕೆಲಸಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ, ನನಗೆ 1,500 ರೂಪಾಯಿ ಕೊಡಿ ಅಂತ ಹೇಳಿದೆ. ಆಗ ನಾನು ಇಲ್ಲಿ ಡಾಕ್ಟರ್ಗೆ ಇಲ್ಲಿ ಹಾಸ್ಪಿಟಲ್ಗೆ ಫೋನ್ ಮಾಡುವಾಗ ಇಲ್ಲಿ ನಿರಂತರ ಇಲ್ಲಿ ವೇಟಿಂಗ್ ಲಿಸ್ಟ್ ಅಲ್ಲಿ 24 ಪೇಷಂಟ್ಗೆ ಮೊದಲು ಮಾಡ್ತಾ ಇದ್ರು, ಅಂಡ್ ಅಪ್ಗ್ರೇಡೆಡ್ ಟು 60 ಪೇಷಂಟ್ ಆಗಿದೆ. ದೊಡ್ಡ ಡಾಕ್ಟ್ರೆ, ಈಗ 60 ಪೇಷಂಟ್ ಪುತ್ರ, ಈಗ 60 ಪೇಷಂಟ್ಗೆ ನಲ್ಲಿ ಡಯಾಲಿಸಿಸ್ ಮಾಡುವ ಯೋಜನೆಗಳಿದೆ. ಇನ್ನು 70 ಪೇಷಂಟು ವೇಟಿಂಗ್ ಅಲ್ಲಿ ಇರುವುದು ನಾನು ಕಂಡಿದ್ದೇನೆ. ಇದಕ್ಕೆ ಏನಾದರೂ ಸೊಲ್ಯೂಷನ್ ಆಗ್ತದ ಅಂತ ನಾವು ನಿರಂತರ ಈ ಭಾಗದ ಎಲ್ಲರೂ ಈ ಸಮಿತಿಯಲ್ಲಿ ಒಂದು ಆರೋಗ್ಯ ಸಮಿತಿಯಲ್ಲಿದ್ದವರು ಕೂಡ ಅದರ ಬಗ್ಗೆ ಪ್ರಯತ್ನ ಮಾಡ್ತಾ ಇದ್ರು. ನಾನು ನಮ್ಮ ರಾಜೇಶ್ ಬಂದವರಿಗೆ ಆವಾಗ ಹೇಳ್ತಾ ಇದ್ದೆ, ನೀವೇನಾದರೂ ಈ ಡಯಾಲಿಸಿಸ್ಗೆ ಇಲ್ಲಿ ಬೇಕಾದ ವ್ಯವಸ್ಥೆಗಳನ್ನು ಮಾಡಬೇಕು, ಸರ್ಕಾರ ಇಷ್ಟೊಂದು ಖರ್ಚು ಮಾಡ್ತಾ ಇದೆ ಆದರೆ ಬಡವರ ಸ್ಪಂದನೆಗೆ, ಯಾಕಂದ್ರೆ ಕಿಡ್ನಿ ಫೇಲ್ಯರ್ದವರನ್ನು ಅವರಿಗೆ ಮಾತ್ರ ಗೊತ್ತು, ಅವರ ಕುಟುಂಬದವರಿಗೆ ಜೊತೆ ಅವರಿಗಿರುವಂತಹ ನೋವು, ಅದಕ್ಕೆ ಬಹುಶಃ ಇವತ್ತು ರೋಟರಿ ಕ್ಲಬ್ ನಾವು ಎಲ್ಲ ಸೇರಿಕೊಂಡು, ನಾನು ಕೂಡ ಲಯನ್ಸ್ ಕ್ಲಬ್ ಅಲ್ಲಿ ಒಂದು 4-5 ವರ್ಷ ಇದ್ದೆ, ತುಂಬಾ ಕಾರ್ಯಕ್ರಮ. ಆದರೆ ರೋಟರಿ ಕ್ಲಬ್ನವರು ಈಗ ಕೊಡುವಂತಹ ಈ ದೇಣಿಗೆ ನೋಡಿದ್ರೆ ನಿಜವಾಗಿ ಇದು ಸಮಾಜಕ್ಕೆ ಅರ್ಪಣೆ ಆಗುವಂತಹ ವಿಚಾರ, ಇದರಲ್ಲಿ ಯಾವುದೇ ಒಂದು ಪ್ರಶ್ನೆ ಇಲ್ಲ. ಯಾಕಂದ್ರೆ ಸಮಾಜದಲ್ಲಿ ಕತ್ತ ಕಡೆಯ ವ್ಯಕ್ತಿಗೆ ಏನು ಸ್ಪಂದನೆ ಮಾಡಲಿಕ್ಕೆ ಆಗಿದೆ ಅದನ್ನು ಇವತ್ತು ರೋಟರಿ ಕ್ಲಬ್ನವರು ಸಮಾಜಕ್ಕೆ ಮಾಡಿ ತೋರಿಸಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾನು ನಿಮಗೆ ಯಾವ ಶಾಸಕರಣೆಯಲ್ಲಿ ಯಾವ ರೀತಿ ಧನ್ಯವಾದ ಹೇಳಿದ್ರು ಅದು ಸಾಕಾಗಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಆ ನೋವಿಗೆ ಸ್ಪಂದನೆ ಮಾಡುವಂತಹ ಕೆಲಸ ನಮ್ಮ ಈ ಭಾಗದ ನೋಟ್ರಿಯವರು ನೀವು ಸೇರಿಕೊಂಡು ಮಾಡಿದಿರಿ. ಇದೇನು ಚಿಕ್ಕ ವಿಷಯವಲ್ಲ, ಸುಮಾರು 60 ಲಕ್ಷ ರೂಪಾಯಿ ಅಂತ ಹೇಳಿದ್ರೆ ಅದನ್ನು ಸರ್ಕಾರಿ ಈ ಆಸ್ಪತ್ರೆಗೆ ಜೋಡಣೆ ಮಾಡುವುದಂತ ಹೇಳಿದ್ರೆ ಅದು ಚಿಕ್ಕ ವಿಷಯವೇನಲ್ಲ. ಆದ್ರೆ ಯೋಜನೆಗಳನ್ನು ರೋಟರಿ ಇವತ್ತು ಒಳ್ಳೆ ರೀತಿಯಲ್ಲಿ ಮಾಡಿಕೊಟ್ಟಿದ್ದಾರೆ, ಅದನ್ನು ಸಮಾಜಕ್ಕೆ ಅರ್ಪಣೆ ಮಾಡುವಂತದ್ದು ಆಸ್ಪತ್ರೆಯವರ ಕೈಯಲ್ಲಿದೆ. ಅದನ್ನು ಮಾಡುವಂತಹ ಕೆಲಸ ಬಹುಶಃ ಆಸ್ಪತ್ರೆಯವರು ಮಾಡ್ತಾರೆ ಅನ್ನೋ ಧೈರ್ಯ ನನಗೆ ಇದೆ. ಯಾಕಂತ ಹೇಳಿದ್ರೆ ಅದು ಇಲ್ಲಿ ಏಜೆನ್ಸಿಯನ್ನು ಡಯಾಲಿಸಿಸ್ ಸೆಂಟರ್ ಅನ್ನು ನಡೆಸಲಿಕ್ಕೆ ಸರ್ಕಾರ ಒಂದು ಏಜೆನ್ಸಿಯನ್ನು ಮಾಡಿದೆ, ಆ ಏಜೆನ್ಸಿ ಮುಖಾಂತರ ಈ ಡಯಾಲಿಸಿಸ್ ಸೆಂಟರ್ ಅನ್ನು ರನ್ ಮಾಡುವಂತಹ ವ್ಯವಸ್ಥೆ ಅದು ಒಳ್ಳೆಯ ವಿಚಾರ ಅಂತ ನಾನು ತಿಳ್ಕೊಂಡಿದ್ದೇನೆ. ಈ ನಮ್ಮ ಆಸ್ಪತ್ರೆಯ ಸಿಬ್ಬಂದಿಗಳೇನಿದ್ದಾರೆ, ಪುತ್ತೂರ ಅವರು ಮತ್ತು ಅವರ ತಂಡ ಇಲ್ಲಿ ಈ ಆಸ್ಪತ್ರೆಯಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ನಮಗೆ ಶಾಸಕರಲ್ಲಿ ಎಲ್ಲಾ ಕಡೆ ಕಂಪ್ಲೇಂಟ್ ಬಂತಾ ಇದ್ರು, ಆಸ್ಪತ್ರೆಯಲ್ಲಿ ಸ್ವಲ್ಪ ಕಂಪ್ಲೇಂಟ್ ಅಂತದೇನು ಕಂಪ್ಲೇಂಟ್ ಇಲ್ಲ, ಕಂಪ್ಲೇಂಟ್ಗಳು ಒಂದೊಂದು ಇದ್ರು ನಾವು ಅದನ್ನು ಜೊತೆ ಜೊತೆಯಲ್ಲಿ ತಿಕೊಂಡು ಹೋಗುವಂತಹ ಕೆಲಸವನ್ನು ನಾವು ಮಾಡ್ತೇವೆ. ಮೊನ್ನೆ ನಾನು ಈ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದೆ, ಆಗ ಅವರಿಗೆ ಬೇಕಾಗುವಂತಹ ವಿಚಾರಗಳನ್ನು ಎಲ್ಲ ನನ್ನ ಗಮನಕ್ಕೆ ಅವರು ತಂದಿದ್ದಾರೆ. ಅವರು ಒಂದು ಗೈನಕವಾಗಿ
ಆರ್ಟಿಸ್ಟ್ ಬೇಕು, ಒಬ್ಬರು ಅನಸ್ಥೇಶಿಯಾ ಡಾಕ್ಟರ್ ಬೇಕು, ಇನ್ನೊಬ್ರು ಟೆಕ್ನಿಷಿಯನ್ ಬೇಕು, ಮೂರು ಅವಶ್ಯಕತೆ ಇಲ್ಲಿ ಇದೆ ಅಂತ ವಿಚಾರವನ್ನು ಹೇಳಿದ್ದಾರೆ. ಅದೇ ರೀತಿ ಡಯಾಲಿಸಿಸ್ ಸೆಂಟರ್ ಅನ್ನು ಯಾರು ನಡೆಸ್ತಾರೆ ಅವರ ಏನು ಅದನ್ನು ಅವರ ಟೆಂಡರ್ ಅನ್ನು ರಿನ್ಯೂವಲ್ ಮಾಡುವ ಅವಶ್ಯಕತೆ ಇದೆ ಅನ್ನೋ ನನ್ನ ಗಮನಕ್ಕೆ ತಂದಿದ್ದೇನೆ. ನಾನು ಮೊನ್ನೆನೆ ಆರೋಗ್ಯ ಸಚಿವರನ್ನು ಮತ್ತೆ ಮುಖ್ಯಮಂತ್ರಿಯನ್ನು ಭೇಟಿ ಮಾಡಿ ಇವರಿಗೆ ಮೂರು ಏನು ವಿಚಾರಗಳನ್ನು ಹೇಳಿದ್ದಾರೆ, ಅನಸ್ಥೇಶ ಡಾಕ್ಟರ್, ಅನಂತರ ಗೈನಕೊಲಾಜಿಸ್ಟ್, ಒಂದು ಟೆಕ್ನಿಷಿಯನ್, ಅದು ಮೂರು ಕೊಡುವ ಬಗ್ಗೆ ಚರ್ಚೆಯನ್ನು ಮಾಡಿದ್ದೇನೆ. ಈ ಡಯಾಲಿಸಿಸ್ ಸೆಂಟರ್ ಅನ್ನು ನಡೆಸಲಿಕ್ಕೆ ಏನಾಗಬೇಕು, ಈ ಆಲ್ರೆಡಿ ಕರ್ನಾಟಕ ಸರ್ಕಾರ ಟೆಂಡರ್ ಅನ್ನು ಫ್ಲೋಟ್ ಮಾಡಿದೆ, ಅದರಲ್ಲಿ ಕೂಡ ಸೆಕ್ರೆಟರಿ ಅವರ ಹತ್ರ ಕೆಲವು ವಿಚಾರಗಳನ್ನು ಚರ್ಚೆ ಮಾಡಿದ್ದೇನೆ. ಕರ್ನಾಟಕ ಸರ್ಕಾರ ಈಗಾಗಲೇ ಟೆಂಡರ್ ಅನ್ನು ಕರೆದು ಎಲ್ಲ ರೆಡಿಯಾಗಿದೆ. ಒಂದು ಡಯಾಲಿಸಿಸ್ಗೆ 1450 ರೂಪಾಯಿಯನ್ನು ಆ ಟೆಂಡರ್ ಏನು ಕಂಪನಿಯವರು ಮೂರು ಕಂಪನಿಯವರು ಹಾಕಿದ್ದಾರೆ, ಒಂದು ಟೆಂಡರ್ಗೆ ಒಂದು ಡಯಾಲಿಸಿಸ್ಗೆ 1400 ರೂಪಾಯಿ ಹಾಕಿ ಈ ಕೋರ್ಟ್ ಮಾಡಿ ಹಾಕಿದ್ದಾರೆ. ಅದು ಹೈಯರ್ ಸೈಡ್ ಆಯ್ತು ಅಂತ ಸರ್ಕಾರದ ಗಮನಕ್ಕೆ ಬಂದಿದೆ. ಯಾಕಂತೇಳಿದ್ರೆ 900 ರೂಪಾಯಿಗೆ ಮಾಡಬಹುದು, 1450 ರೂಪಾಯಿ ಕೊಟ್ಟರೆ ಮಿಷಿನು, ಟೆಕ್ನಿಕಲ್ ಪಾರ್ಟು, ಏರೋ ಪ್ಲಾಂಟು ಎಲ್ಲ ಆಗಿದೆ. ಅದಕ್ಕೆ ನಾನು ಅವರ ಗಮನಕ್ಕೆ ತಂದದೇನಂದ್ರೆ ಈಗ ಆಲ್ರೆಡಿ ಎಲ್ಲ ಸುಮಾರು 220 ಡಯಾಲಿಸಿಸ್ ಸೆಂಟರ್ ಈಗ ನಮ್ಮ ಕರ್ನಾಟಕದಲ್ಲಿ ನಡೀತಾ ಇದೆ. ಆ 220 ಡಯಾಲಿಸಿಸ್ ಸೆಂಟರ್ ಅಲ್ಲಿ ಬೇಕಾದಷ್ಟು ಆಲ್ರೆಡಿ ಮಿಷಿನ್ಗಳು ಇನ್ಸ್ಟಾಲ್ ಆಗಿದೆ. ಸೊ ಎಲ್ಲೆಲ್ಲಿ ಮಿಷಿನ್ಗಳು ಇನ್ಸ್ಟಾಲ್ ಆಗಿದೆ ಅಲ್ಲಿ ಅವರು 50% ಅಲ್ಲಿ ಮಾಡಬೇಕು ಅನ್ನೋ ವಿಚಾರವನ್ನು ಸರ್ಕಾರದ ಗಮನಕ್ಕೆ ನಾವು ತರುವಂತಹ ಕೆಲಸವನ್ನು ಮಾಡಿದೆ. ಯಾಕಂತಂದ್ರೆ ಇಲ್ಲಿ 12 ಮಿಷಿನ್ ಇದೆ, 220 ಸೆಂಟರ್ಗಳಲ್ಲಿ ಬೇಕಾದಷ್ಟು ಮಿಷಿನ್ಗಳಿದೆ. ಮುಂದಿನ ದಿವಸಗಳಲ್ಲಿ ಎಲ್ಲೆಲ್ಲೂ ಯಾರಿಗೂ ಡಯಾಲಿಸಿಸ್ಗಳಲ್ಲಿ ತೊಂದರೆ ಆಗಬಾರದು, ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ರಿಗೂ ಉಚಿತವಾಗಿ ಅಂದ್ರೆ ಬಿಪಿಎಲ್ ಅವರಿಗೆ ಎಲ್ರಿಗೂ ಉಚಿತವಾಗಿ ಡಯಾಲಿಸಿಸ್ ಏನಿದೆ ಅದನ್ನು ಮಾಡಬೇಕು ಅನ್ನುವ ದೃಷ್ಟಿಕೋನ ಇಟ್ಕೊಂಡು ಹೊಸ ಟೆಂಡರ್ ಫ್ಲೋಟ್ ಮಾಡ್ತಾ ಇದ್ದಾರೆ. ಒಂದು ತಿಂಗಳಲ್ಲಿ ಈ ಟೆಂಡರ್ ಕಾರ್ಯರೂಪಕ್ಕೆ ಬರ್ತದೆ. ಎಲ್ಲಾ ಕಡೆ ಯಾರು ಏಜೆನ್ಸಿ ತೆಗೊಳ್ತಾರೆ ಅವರೇ ಮಿಷಿನ್ ಅನ್ನು ಪ್ರೊವೈಡ್ ಮಾಡಿ ಹಾಕುವಂತಹ ವಿಚಾರಕ್ಕೆ ಸರ್ಕಾರ ಒತ್ತು ಕೊಡುವಂತಹ ಕೆಲಸವನ್ನು ಮಾಡ್ತೇವೆ ಎನ್ನುವ ವಿಚಾರವನ್ನು ನಮಗೆ ಹೇಳಿದ್ದಾರೆ. ನಾನು ಆಸ್ಪತ್ರೆ ಇಲ್ಲಿ ಸಿಬ್ಬಂದಿಗಳಲ್ಲಿ ಬಾಕಿಯವರ ಹತ್ರ ಎಲ್ಲ ಒಂದೇ ವಿಚಾರ ಒಂದು, ನನ್ನ ಮೈ ರಿಕ್ವೆಸ್ಟ್ ಇಸ್ ಓನ್ಲಿ ಒನ್, ಪ್ಲೀಸ್ ಗಿವ್ ದ ಸರ್ವಿಸ್. ಯಾರಾದರೂ ಇವತ್ತು ಬಡವರ ಸೇವೆ ಮಾಡುವುದಿದ್ರೆ ಅದು ದೇವರ ಸೇವೆ ಅಂತ ನಾವು ತಿಳ್ಕೊಳ್ಳುವ ಅವಶ್ಯಕತೆ ಇದೆ. ಯಾರಾದರೂ ಗೌರ್ಮೆಂಟ್ ಆಸ್ಪತ್ರೆಗೆ ಬರುವಾಗ ಅವರು ದೇವಸ್ಥಾನಕ್ಕೆ ಹೋಗೋದ್ರಿಂದ ಹೆಚ್ಚು ಅವನ ಜೀವವನ್ನು ಕೈಯಲ್ಲಿ ಹಿಡ್ಕೊಂಡು ಆಸ್ಪತ್ರೆಗೆ ಬರುವಂತದ್ದು. ನಮ್ಮ ಹತ್ರ ಐ ವಾಂಟ್ ಓನ್ಲಿ ಸರ್ವಿಸ್ ಫ್ರಮ್ ದ ಟು ದ ಪಬ್ಲಿಕ್. ನಾನು ಅದನ್ನು ನಿಮ್ಮ ಹತ್ರ ಹೈಯೆಸ್ಟ್ ಪ್ರಯಾರಿಟಿಯಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ನೀವು ಕೂಡ ಅದನ್ನು ಕೊಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೀರಿ. ಎಲ್ಲಿವರೆಗೆ ನಮಗೆ ಕಂಪ್ಲೇಂಟ್ ಇಲ್ಲದೆ ಆ ವ್ಯವಸ್ಥೆಯನ್ನು ಜೋಡಣೆ ಮಾಡಲಿಕ್ಕೆ ಆಗ್ತದೆ ಅಲ್ಲಿವರೆಗೆ ನಾನು ಮಾಡಬೇಕಂತ ನಮ್ಮ ಎಲ್ಲ ಆಸ್ಪತ್ರೆ ಸಿಬ್ಬಂದಿಗಳ ಹತ್ರ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀವಿ, ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಯಶಸ್ವಿನಿ ಮತ್ತೆ ಆಯುಷ್ಮಾನ್, ಆಯುಷ್ಮಾನ್ ಏನು ನಾವು ತಿಳ್ಕೊಳ್ತಾ ಇದ್ದೀವಿ ಅದರಲ್ಲಿ 5 ಲಕ್ಷ ರೂಪಾಯಿ ಬಡವರಿಗೆ ಉಚಿತವಾಗಿ ಸಿಗುವಂತದ್ರಲ್ಲೂ ಸ್ವಲ್ಪ ಎಲ್ಲ ಆಸ್ಪತ್ರೆಗಳು ನಿರಾಕರಣೆ ಮಾಡುವುದನ್ನು ನಾವು ಕಂಡಿದ್ದೇವೆ. ಅದಕ್ಕೂ ಕೂಡ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಅಂತ ನಾವು ಸರ್ಕಾರಕ್ಕೆ ವಿನಂತಿ ಮಾಡಿದ್ದೀವಿ. ಯಾಕಂತಂದ್ರೆ ಆಯುಷ್ಮಾನ್ ಅಲ್ಲಿ ಏನೆಲ್ಲ ಬೆನಿಫಿಟ್ ತಗೊಂಡಿದ್ದಾರೆ ಅವರಿಗೆಲ್ಲ ಸರ್ಕಾರದಿಂದ ಸುಮಾರು 1.5-2 ವರ್ಷದಿಂದ ಅವರಿಗೆ ಬಿಲ್ ಬಂದಿಲ್ಲ. ಯಾವ ಆಸ್ಪತ್ರೆಗಳಿಗೆ ಎಲ್ಲ ಹೋಗಿ ಆಯುಷ್ಮಾನ್ ಅನ್ನು ತಗೊಂಡು ಹೋದ್ರೆ ಇಲ್ಲ ಇಲ್ಲಿ ಆಯುಷ್ಮಾನ್ ಆಗುದಿಲ್ಲ, ಅವ್ರು ಲೀಸ್ಟ್ ಅಲ್ಲಿ ಇದ್ದಾರೆ, ಅವರ ಇದರಲ್ಲಿ ಬಂದಿದ್ದಾರೆ, ಆಲ್ರೆಡಿ ದೇರ್ ಅಂಡರ್ ದ ಗೌರ್ಮೆಂಟ್ ಇದರಲ್ಲಿ ಇದ್ದಾರೆ, ಎನ್ರೋಲ್ ಆಗಿದ್ದಾರೆ. ಬಟ್ ಅಲ್ಲಿ ಹೋದ ಕೂಡಲೇ ನಾವು ಆಯುಷ್ಮಾನ್ ತಗೊಳ್ಳಿಲ್ಲ. ಯಾಕಂತೇಳಿದ್ರೆ ಅವ್ರದ್ದು 2 ಕೋಟಿ 3 ಕೋಟಿ 2.5 ವರ್ಷದಿಂದ ಅವರು ಬಿಲ್ ಪೆಂಡಿಂಗ್ ಇರೋದ್ರಿಂದ ಅವರು ಪೇಷಂಟ್ ಅನ್ನು ತಗೊಳ್ಳಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಯಶಸ್ವಿನಿ, ಯಶಸ್ವಿನಿ ಮಾಡಿದವರಿಗೆ ಯಾರನ್ನು ಎಲ್ಲಿಯೂ ಇಲ್ಲ. ಕಾನೂನು ಇದರಲ್ಲಿ ನಾವು ಎಲ್ಲದರಲ್ಲಿ ಯಶಸ್ವಿನಿಗೆ 500 ರೂಪಾಯಿ ಕಟ್ಟಿ ಪ್ರತಿ ಕೊನೆಯವರನ್ನು ಒಂದೊಂದು ಮೆಂಬರ್ ಆಗ್ತದೆ. ಇವತ್ತು ನೀವು ನೋಡಿ ಎನ್ರೋಲ್ ಆನ್ಲೈನ್ ಅಲ್ಲಿ ನೋಡಿ, ಇವತ್ತು ನೋಡಿದ್ರೆ ಸಿಗ್ತದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಫಾದರ್ ಮುಲ್ಲಾಸ್ ಮಾತ್ರ ಒಬ್ಬರು ಎನ್ರೋಲ್ ಆಗಿದ್ದಾರೆ, ಎಲ್ಲ ಹಾಸ್ಪಿಟಲ್ಸ್ ಅದರಿಂದ ಹೊರಗೆ ಬಂದಿದ್ದಾರೆ. ಯಾಕಂತ ಹೇಳಿದ್ರೆ ಅದು ಸೆಂಟ್ರಲ್ ಗೌರ್ಮೆಂಟ್ ಯೋಜನೆ, ಅದರಲ್ಲಿ ಅವರಿಗೆ ನಾನು ಇವತ್ತು ಕೂಡ ಎಜೆ ಹಾಸ್ಪಿಟಲ್ ಮತ್ತೆ ಮಣಿಪಾಲ್ ಹಾಸ್ಪಿಟಲ್ ಅವರ ಹತ್ರ ಮಾತಾಡಿದೆ, ಯಾಕೆ ನೀವು ಯಶಸ್ವಿನಿಯಿಂದ ಹೊರಗೆ ಬಂದ್ರಿ ಅಂತ. ಅವರಿಗೆ ಕೆಲವು ವರ್ಷದಿಂದ ಅವರ ತೊಂದರೆಗಳು, ಟೆಕ್ನಿಕಲ್ ತೊಂದರೆ, ಬಿಲ್ ಪೆಂಡಿಂಗ್ ಇರುವಂತದ್ದು, 2 ಲಕ್ಷ ಬಿಲ್ ಕಳಿಸಿದ್ರೆ ಅದು 60,000 ರೂಪಾಯಿ ಬರ್ತದೆ, ಈ ಎಲ್ಲ ರೀಸನ್ಗಳಿಂದ ಅವರು ಯಶಸ್ವಿನಿ ಕೂಡ ನಮಗೆ ಬೇಡ ಅಂತ ಫಾದರ್ ಮುಲ್ಲಾಸ್ ಹಾಸ್ಪಿಟಲ್ ಮಾತ್ರ ಬೇರೆ ಎಲ್ಲರೂ ಹೊರಗೆ ಬಂದಿದ್ದಾರೆ. ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಏನಾದರೂ ನಾವು ಯೋಜನೆಗಳನ್ನು ಪಡ್ಕೊಂಡಿದ್ರು, ಈಗ ರೈತರು ಯಶಸ್ವಿನಿ ಎಲ್ಲ ಪಡ್ಕೊಂಡವರು ರೈತರು, ನಾಳೆ ಹೋಗ್ಬೇಕಿದ್ರೆ ಅವರು ಫಾದರ್ ಮುಲ್ಲಾಸ್ಗೆ ಮಾತ್ರ ಹೋಗ್ಬೇಕು, ಬೇರೆ ಇಲ್ಲಿವರೆಗೆ ಫೆಸಿಲಿಟಿ ಕೊಡುವಂತಹ ವ್ಯವಸ್ಥೆಗಳಿಲ್ಲ. ಇದನ್ನು ಕೂಡ ಎನ್ರೋಲ್ ಮಾಡುವಂತಹ ಅವಶ್ಯಕತೆಗಳು ಮುಂದಿನ ದಿವಸಗಳಿಗಿದೆ ಅಂತ ತಿಳ್ಕೊಂಡಿದ್ದೀನಿ. ಅದಕ್ಕೆ ನಾವು ಅಂದ್ರೆ ಇದು ಕೇಂದ್ರ ಸರ್ಕಾರದ ಯೋಜನೆ ಆಗಿರೋದ್ರಿಂದ ಇದನ್ನು ನಾವು ಅಪ್ಗ್ರೇಡ್ ಮಾಡುವಂದ್ರೆ ಹಾಸ್ಪಿಟಲ್ಸ್ಗೆ ಅದನ್ನು ಕಂಪಲ್ಸರಿ ಮಾಡುವಂತಹ ಅವಶ್ಯಕತೆ ಇದೆ. ಅಂದ್ರೆ ಜನಗಳಿಗೆ ಸೇವೆ ಸಿಗಬೇಕಾದ್ರೆ
ಹಾಸ್ಪಿಟಲ್ ಈ ಆಸ್ಪತ್ರೆಯನ್ನು ನಾವು ಅಪ್ಗ್ರೇಡ್ ಮಾಡಬೇಕು. ಪುತ್ತೂರಿನಲ್ಲಿ ಮೆಡಿಕಲ್ ಹಾಸ್ಪಿಟಲ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಬರಬೇಕಂತ ನಮ್ಮ ಈ ಪುತ್ತೂರಿನ ಭಾಗದ ಎಲ್ಲ ಜನರ ಆಸೆ ತುಂಬಾ ವರ್ಷದಿಂದ ಹಾಗೇನೆ ಕಾಯ್ತಾ ಇದೆ. ಸುಮಾರು 40 ಎಕರೆ ಜಾಗವನ್ನು ಬನ್ನೂರ ಹತ್ರ ಮೊದಲು ನಾವು ಸುಮಾರು ವರ್ಷದ ಹಿಂದೆ ಅದನ್ನು ಗುರುತಿಸಿಟ್ಟಿದ್ದೇವೆ, ಆದರೆ ಪ್ರಪೋಸಲ್ ಮಾತ್ರ ಹೋಗಿರಲಿಲ್ಲ. ಮೊನ್ನೆ 18 5 2023 ಕ್ಕೆ ಚುನಾವಣೆ ಆಗಿರುವುದು 18 5 13 5 ಅಧಿಕೃತವಾಗಿ ಘೋಷಣೆ ಆಗಿರುವುದು 13 5 2023 18 5 2023 ಕ್ಕೆ ಮೆಡಿಕಲ್ ಕಾಲೇಜಿನ ಪ್ರಪೋಸಲ್ ಇಲ್ಲಿಂದ ಹೋಗುವಂತ ಕೆಲಸ ಆಗಿದೆ. ಇದಕ್ಕೆ ಮೊದಲು ಇಲ್ಲಿಯ ಈ ಎಕ್ಸಿಸ್ಟಿಂಗ್ ಕಾಲೇಜ್ ಏನಿದೆ, ಎಕ್ಸಿಸ್ಟಿಂಗ್ ಆಸ್ಪತ್ರೆ ಏನಿದೆ, ಇದನ್ನು ಅಪ್ಗ್ರೇಡ್ ಮಾಡಿ 300 ಬೆಡ್ಗೆ ಇದರಲ್ಲಿ ಇಲ್ಲಿಂದ ಪ್ರಪೋಸಲ್ ಕಳಿಸುವಂತಹ ಕೆಲಸ 2020 ಆಗಿದೆ. ಆದರೆ ಇವತ್ತಿನವರೆಗೆ ಅದು ಯಾವುದೇ ಮುಂದುವರಿಕೆಯಾಗಿ ಬರಲಿಲ್ಲ. ನಿನ್ನೆ ಕೂಡ ಅದಕ್ಕೆ ನಮ್ಮ ಪಿಡಬ್ಲ್ಯೂಡಿ ಇಂಜಿನಿಯರ್ ಆಗಿದ್ದ ರಾಜೇಶ್ ಅವರು ಎಲ್ಲ ಮಾಹಿತಿಯನ್ನು ನಾನು ತಗೊಂಡಿದ್ದೀನಿ ಬರುವಾಗ. ಅವರು ಮೊನ್ನೆ ಎರಡು ವಾರದ ಮೊದಲು ಕೂಡ ಸರ್ಕಾರದ ಸೆಕ್ರೆಟರಿ ಹೆಲ್ತ್ ಸೆಕ್ರೆಟರಿ ಅವರಿಗೆ ಪತ್ರ ಬರೆದು ನಾವೇನಾದ್ರೂ ಇದನ್ನು 300 ಬೆಡ್ಗೆ ಅಪ್ಗ್ರೇಡ್ ಮಾಡಬೇಕಿದ್ರೆ ಇಲ್ಲಿ ಎಕ್ಸಿಸ್ಟಿಂಗ್ ಹಾಸ್ಪಿಟಲ್ ಅನ್ನು ಯಾವ ರೀತಿ ಮಾಡ್ತೀರಿ ಅನ್ನೋ ಪ್ರಶ್ನೆಯನ್ನು ಅವರ ಹತ್ರ ಕೇಳಿದ್ದಾರೆ. ಸೊ ಅವರು ಕೆಲವು ಬಿಲ್ಡಿಂಗ್ ಅನ್ನು ಉಳಿಸಿಕೊಂಡು ಬೇರೆ ಬಿಲ್ಡಿಂಗ್ ಅನ್ನು ನಾವು ಮಾಡ್ತೀವಿ ಅನ್ನೋ ವಿಚಾರವನ್ನು ಹೇಳಿದಾಗ ಅದಕ್ಕೆ ಸಕಾರಾತ್ಮಕ ಉತ್ತರ ಯಾವುದು ಬರಲಿಲ್ಲ. ನಾವು ಮುಂದಿನ ದಿವಸಗಳಲ್ಲಿ ಇಲ್ಲಿ ಏನು ಬಾಡಿ ಇದೆ, ಲೋಕಲ್ ಬಾಡಿ ಇದೆ, ಅವರ ಮುಖಾಂತರ ನಾವು ಮುಂದೆ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಅನ್ನು ಬನ್ನೂರಲ್ಲಿ ಮಾಡುವ ವಿಚಾರವನ್ನು ತೆಗೊಂಡು ಇಲ್ಲಿ ಏನು 300 ಬೆಡ್ ಇದೆ ಅದನ್ನು ನೆಕ್ಸ್ಟ್ ಹಂತದಲ್ಲಿ ಅದಾದ ನಂತರ ಇದನ್ನು ಅಪ್ಗ್ರೇಡ್ ಮಾಡಿ ಆ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ಗೆ ಇದನ್ನು ಟೈಅಪ್ ಮಾಡುವಂತಹ ಕೆಲಸವನ್ನು ಪ್ರಪೋಸಲ್ ಅನ್ನು ಕೂಡ ಮುಂದೆ ಸರ್ಕಾರಕ್ಕೆ ಮಂಡಿಸಲಿದ್ದೇವೆ. ಆ ರೀತಿ ಪುತ್ತೂರಿನಲ್ಲಿ ಒಳ್ಳೆಯ ರೀತಿಯ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಅನ್ನು ಮಾಡುವ ವ್ಯವಸ್ಥೆಯಲ್ಲಿದ್ದೇವೆ. ಇವತ್ತು ರೋಟರಿ ಅವರು ಎಲ್ಲ ಸೇರಿ ಮುಂದಿನ ದಿವಸಗಳಲ್ಲೂ ಕೂಡ ಅವರ ಅವಶ್ಯಕತೆ ಬೇರೆ ಬೇರೆ ಸಮಾಜದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡುವಂತಹ ಒಳ್ಳೆಯ ಟೀಮ್ ಕೂಡ ಇಲ್ಲಿದೆ. ಮುಂದೆ ಕೂಡ ಅವರ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿದ್ದೇನೆ. ಅವರು ಸ್ವಯಂ ಇಚ್ಛೆ ಇಲ್ಲ, ಇಲ್ಲಿ ಇರುವಂತಹ ಎಲ್ಲ ರೋಟರಿಯನ್ಸ್ ಈ ಹರ್ಷ ಇರ್ಬೋದು, ನಮ್ಮ ಪೆಟ್ರೋಲ್ ಪಂಪಿನ ನಾಯಕರು ವಿಶ್ವಾಸ್ ಇರ್ಬೋದು, ನಾವೆಲ್ಲ ಬಾರಿ ಹಿಂದಿನಿಂದ ರತ್ನಾಗಮಿಗಳಿರ್ಬೋದು, ಇವರ ಬಾರಿ ಹಿಂದಿನಿಂದ ಇದಕ್ಕೆ ಕೆಲಸ ಮಾಡಿಕೊಂಡು ತಮ್ಮ ಸಮಯವನ್ನು ಬಡವರಿಗೆ ಕೊಡ್ತಿದ್ದನ್ನು ನಾವು ಕಂಡಿದ್ದೇವೆ. ನಿಮ್ಮ ಸಹಕಾರ ಕೂಡ ಸರ್ಕಾರ ಎಷ್ಟು ಮಾಡಿದ್ರು ಪಬ್ಲಿಕ್ ಸಪೋರ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಇಫ್ ದ ಪಬ್ಲಿಕ್ ಅಂಡ್ ದ ಗವರ್ಮೆಂಟ್ ವರ್ಕ್ ಟುಗೆದರ್ ಇಟ್ ವಿಲ್ ರೀಚ್ ಟು ದ ಪಬ್ಲಿಕ್ ರಿಯಲ್ ಪರ್ಸನ್ ಹೂ ವಿಲ್ ರಿಕ್ವೈರ್ ದ ಸರ್ವಿಸ್ ಆಫ್ ದ ಫಾರ್ ದ ಪೀಪಲ್. ಸೊ ಡಾಕ್ಟರ್ಸ್ ಕೂಡ ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ನಲ್ಲಿ ಒಳ್ಳೆ ತಂಡ ಕೂಡ ಇದೆ. ನಾವು ಬಡವರ ಸೇವೆಯನ್ನು ಎಲ್ಲಿವರೆಗೆ ಅವರ ಹತ್ರ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಪಾಪ ಅವ್ರಿಗೆ ಕೆಲವು ಕಡೆ ನಾವು ತೊಂದರೆ ಕೊಡ್ತಾ ಇದ್ದೇವೆ. ಚಿಕ್ಕ ಚಿಕ್ಕ ವಿಚಾರಗಳಿಗೆ ಕೂಡ ಇಲ್ಲ ಇಲ್ಲಿ ನಮಗೆ ಇಲ್ಲಿ ಯಾರು ಬರ್ತಾರೆ, ಪೇಷಂಟ್ ಬರ್ತಾರೆ, ಫೋನ್ ಮಾಡ್ತಾರೆ, ಅವರಿಗೆ ಸ್ಪಂದನೆ ಕೊಡುವಂತ ಕೆಲಸ ಅವ್ರು ಒಳ್ಳೆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ನಾವು ಕೂಡ ಅವರಿಗೆ ನಮ್ಮಿಂದ ಆಗುವಂತಹ ಸಹಕಾರವನ್ನು ಕೊಡ್ತಾ ಇದ್ದೇವೆ. ಇವತ್ತು ಒಳ್ಳೆ ಯೋಜನೆಯನ್ನು ನಾವು ಸಮಾಜಕ್ಕೆ ರೋಟರಿ ಕ್ಲಬ್ ಮುಖಾಂತರ ಅರ್ಪಣೆ ಮಾಡುವಂತಹ ಕೆಲಸವನ್ನು ಮಾಡಿದ್ದೇವೆ. ಅದು ಒಳ್ಳೆಯದಾಗ್ಲಿ ಅಂತ ಈ ಆಸ್ಪತ್ರೆ ಇನಾಗ್ರೇಷನ್ಗೆ ಹೋದ್ರೆ ವಿನಾಯಕ್ ಅವರು ಹೇಳಿದ್ರು ಹೇಗೆ ಅದಕ್ಕೆ ನಾವು ಶುಭ ಹಾರೈಕೆಗಳನ್ನು ಕೊಡುವುದು ಅಂತ. ಅದು ಒಳ್ಳೆ ರೀತಿಯಲ್ಲಿ ಬೆಳೀಲಿ ಅಂತ ಆಶೀರ್ವಾದ ಮಾಡಲ್ಲ, ಅಲ್ಲ ಹೇಗೆ ಶುಭ ಹಾರೈಕೆಗಳನ್ನು ಕೊಡುವುದು ಅಂತ. ನಮಗೂ ಹಾಗೆ ಇವತ್ತು ಡಯಾಲಿಸಿಸ್ ಸೆಂಟರ್ ಅನ್ನು ಉದ್ಘಾಟನೆ ಮಾಡುವಂತಹ ಕೆಲಸ ಆಗಿದೆ. ಅದು ಒಳ್ಳೆಯ ರೀತಿಯ ಸರ್ವಿಸ್ ಅನ್ನು ಜನಗಳಿಗೆ ಬಡವರಿಗೆ ಕೊಡಲಿ, ಆದರೆ ಅದರಲ್ಲಿ ಬರುವಂಥ ಜನ ನಾವು ಅವೇರ್ನೆಸ್ ಮಾಡುವ ಮುಖಾಂತರ ಆದಷ್ಟು ಕಡಿಮೆ ಆಗಲಿ. ಈ ಯಾರಿಗೆ ಬಡವರಿಗೆ ನಾವು ಏನು ಸೇವೆ ಕೊಡ್ತೇವೆ ಅದು ದೇವರ ಸೇವೆ ಅನ್ನೋದು ನಮ್ಮೆಲ್ಲರ ಮನಸ್ಸಿನಲ್ಲಿ ಇರಲಿ ಅನ್ನುವ ಮಾತನ್ನು ಹೇಳುತ್ತಾ ಎಲ್ಲರಿಗೂ ಇದು ಉಪಕಾರ. ಇನ್ನು ಕಡಪದಲ್ಲಿ ಕೂಡ 3 ಡಯಾಲಿಸಿಸ್ ಮಿಷಿನ್ಗಳು ಬಂದಿದೆ. ಅಲ್ಲಿಯೂ ಕೂಡ ಒಟ್ಟು ಏನು 70 ಪೇಷಂಟ್ಸ್ ಇಲ್ಲಿ ಪೆಂಡಿಂಗ್ ಲಿಸ್ಟ್ ವೇಟಿಂಗ್ ಲಿಸ್ಟ್ ಇದ್ದಾರೆ. ಕಡಬಲ್ಲಿ ಆ 3 ಮಿಷಿನ್ ಆಪರೇಷನ್ಗಳಾದರೆ ಅದು ಈಗಲೇ ಹೆಲ್ತ್ ಮಿನಿಸ್ಟ್ರಿಗೆ ಅದನ್ನು ಕೊಡುವಂತ ಹೇಳುವಂತಹ ವಿಚಾರವನ್ನು ಮಾಡಿದ್ದೀನಿ.
ಮಿನಿಮಮ್ 15 ರಿಂದ 20 ದಿವಸದಲ್ಲಿ ಆ ಡಯಾಲಿಸಿಸ್ ಸೆಂಟರ್ ಅನ್ನು ಆರಂಭ ಮಾಡುವಂತ ಇನ್ಶೂರೆನ್ಸ್ ಕೊಟ್ಟಿದ್ದಾರೆ. ಸೊ 20 ಪೇಷಂಟ್ ಕಡಬ ಕಡೆಯಿಂದ ಬರುವವರು ಅಲ್ಲಿ ಕಡಬ ಕಡೆಗೆ ಸೀಮಿತ ಆದ್ರೆ ಇಲ್ಲಿ ಬರುವಂತ ಎಲ್ಲ ಪೇಷಂಟ್ ಡಯಾಲಿಸಿಸ್ ಗೆ ಏನು ಬರ್ತಾರೆ ಇಲ್ಲಿ ಬರುವವರಿಗೆ ಎಲ್ಲರಿಗೂ ಈ ಕೇಂದ್ರದಲ್ಲಿ ಆ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಆಗ್ತದೆ. ಇನ್ನು ಡಾಕ್ಟರ್ ಪುತ್ತೂರಯ್ಯ ಅವರು ಹೇಳಿದ್ರೆ ಎರಡು ಮಿಷನ್ ಸ್ಟ್ಯಾಂಡಿಂಗ್ ಮಿಷನ್ಸ್ ನಮಗೆ ಬೇಕು ಅಂತ ಅದನ್ನು ಕೂಡ ಸರ್ಕಾರದ ಕಡೆಯಿಂದ ಮಾಡುವಂತ ವ್ಯವಸ್ಥೆಯನ್ನು ನಾವು ಮುಂದಿನ ದಿವಸಗಳಲ್ಲಿ ಮಾಡ್ತೇವೆ. ನಿಮಗೆ ಯಾವುದೆಲ್ಲ ರಿಕ್ವೈರ್ಮೆಂಟ್ ಇದೆ ಅದನ್ನು ಪರ್ಸನಲ್ ಸಬ್ಜೆಕ್ಟ್ ಅಂತ ತಿಳ್ಕೊಂಡು ಆಸ್ಪತ್ರೆ ವಿಷಯದಲ್ಲಿ ಸ್ಪಂದನೆ ಮಾಡುವಂತ ಕೆಲಸವನ್ನು ಶಾಸಕನ ನೆನೆಯಲ್ಲಿ ನಾನು ಮಾಡ್ತೇನೆ. ಹಾಗೂ ನಿಮ್ಮಿಂದ ಕೂಡ ನಾನು ಒಳ್ಳೆಯ ಸರ್ವಿಸ್ ಅನ್ನು ಆಶಿಸ್ತೇನೆ. ಅಂತ ಕೆಲಸಗಳು ಬಂದಾಗ ನಾನು ನಿಮ್ಮ ಮನೆಯ ಎದುರುಗಡೆ ಬಂದು ಕೂಡಬೇಕು ತಯಾರಿದ್ದೇನೆ. ನೀವು ಎಲ್ಲ ಸಹಕಾರಗಳನ್ನು ಕೊಡಬೇಕು ಅಂತ ಸಂದರ್ಭಗಳು ಬರುವುದು ಬೇಡ. ಎಲ್ಲರೂ ಜೊತೆಯಲ್ಲಿ ಸೇರಿ ಕೈ ಕೈ ಜೋಡಿಸಿ ಬಡವರಿಗೆ ಸೇವೆ ಕೊಡುವಂತಹ ಕೆಲಸವನ್ನು ನಾವು ಮಾಡುವ ಅದು ದೇವರ ಕೆಲಸ ಅಂತ ತಿಳ್ಕೊಳ್ಳುವಂತಹ ವಿಚಾರವನ್ನು ಹೇಳುತ್ತಾ ಎಲ್ರಿಗೂ ಶುಭ ಹಾರೈಕೆಗಳು ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.